ನಮಸ್ತೆ. ನನ್ನ ಹೆಸರು ಬಾಲರಾಮ್ ಚಂದ್ರು ಅಂತ. ಅದೇ ಫೋನ್ ಮಾಡಿದ್ನಲ್ಲ, ಜರ್ನಲಿಸ್ಟು. ಓ, ಗೊತ್ತಾಯ್ತು, ಒಳಗೆ ಬನ್ನಿ. ಬಾಲು ಅವರೇ, ಹೇಳಿ, ನನ್ನಿಂದ ನಿಮಗೇನಾಗಬೇಕಿತ್ತು? ಮೇಡಮ್, ನಾನೊಂದು ಆರ್ಟಿಕಲ್ ಬರಿತಾ ಇದ್ದೀನಿ ಈ ಶಿಫಾಲಿ ಅವ್ರ ಬಗ್ಗೆ. ಅವತ್ತು ನಡೆದ ಘಟನೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಅಂದಾಗೆ ಶಿಫಾಲಿ ಅವ್ರಿಗೆ ನೀವೇನಾಗಬೇಕು? ನಾನು ಅವಳಿಗೆ ತಾಯಿ ಆಗಬೇಕು. ಓಕೆ. ಅವತ್ತು ಆ ಘಟನೆ ನಡೆಯೋ ಹಿಂದಿನ ದಿನ ಶಿಫಾಲಿ, ಅವನು ಯಾರೋ ನಿನ್ನನ್ನು ಲವ್ ಮಾಡ್ತಿದ್ನಲ್ಲ, ಈಗಲೂ ಅವನು ನಿನ್ನನ್ನು ಫಾಲೋ ಮಾಡ್ತಿದ್ದಾನ? ಇಲ್ಲ ಅಮ್ಮ, ಚಿಕ್ಕಪ್ಪ ಅವನಿಗೆ ಬೈದಾಗಿಂದ ಅವನು ನನ್ನ ಫಾಲೋ ಮಾಡ್ತಾ ಇಲ್ಲ. ಸರಿ, ಇವತ್ತು ಸ್ಕೂಲ್ ಹೇಗಿತ್ತು? ಚೆನ್ನಾಗಿತ್ತು. ನಾಳೆ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ, ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಹೌದಾ, ನೀನೇನು ಮಾಡ್ತಿದ್ಯಾ? ನಾನು ಫ್ಯಾಷನ್ ಶೋ ಮಾಡ್ತಿದ್ದೀನಿ. ವಾವ್, ಹಾಗಾದರೆ ನೀನು ಮಾಡೆಲ್ ಥರ ರ್ಯಾಂಪ್ ವಾಕ್ ಮಾಡ್ತೀಯಾ? ನೀನು ಇವಾಗ ಹೋಗಿ ಫ್ರೆಶ್ ಅಪ್ ಆಗ್ಬಾ, ರಿಹರ್ಸಲ್ ಮಾಡೋಣ. ನೀನು ಹೇಗೆ ರ್ಯಾಂಪ್ ವಾಕ್ ಮಾಡ್ತೀಯ ಅಂತ ನಾನು ನೋಡಬೇಕು. ಕಂಟೆಸ್ಟೆಂಟ್ ನಂಬರ್ 7, ನಿಮಗೊಂದು ಪ್ರಶ್ನೆ. ಯಾವ ವೃತ್ತಿಗೆ ಅತ್ಯಧಿಕ ಸಂಬಳ ಕೊಡಬೇಕು ಮತ್ತು ಯಾಕೆ? ನನಗನ್ಸುತ್ತೆ ತಾಯಿಗೆ ಅತ್ಯಧಿಕ ಸಂಬಳ ಕೊಡಬೇಕು. ತಾಯಿ ತನ್ನ ಗಂಡ ಮತ್ತು ಮಕ್ಕಳಿಗೋಸ್ಕರ ತ್ಯಾಗ ಮಾಡ್ತಾಳೆ. ಅವಳು ತೋರಿಸೋ ಪ್ರೀತಿ ಆರೈಕೆಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ನನಗೆ ನನ್ನ ತಾಯಿ ಇನ್ಸ್ಪಿರೇಷನ್, ಅವಳೇ ನನ್ನ ರೋಲ್ ಮಾಡೆಲ್. ಆದ್ದರಿಂದ ತಾಯಿಗೆ ಅತ್ಯಧಿಕ ಸಂಬಳ, ಗೌರವ ಮತ್ತು ಪ್ರೀತಿಯನ್ನು ಕೊಡಬೇಕು. ಧನ್ಯವಾದ. ದ ವಿನ್ನರ್ ಆಫ್ ಮಿಸ್ ಇಂಡಿಯಾ ಕಂಟೆಸ್ಟೆಂಟ್ ನಂಬರ್ 7, ಶಿಫಾಲಿ. ಶಿಫಾಲಿ, ಹೋಮ್ವರ್ಕ್ ಮಾಡ್ತಾ ಇದೀಯಾ? ಅತ್ತಿಗೆ ಅಣ್ಣ ಫೋನ್ ಮಾಡಿದ್ರು. ಹೌದಾ, ಏನು ಹೇಳಿದ್ರು? ಅದೇ, ಇವತ್ತು ಮುಂಬೈಲಿ ಕೆಲಸ ಮುಗಿತಂತೆ. ಹಾಂ, ನಾಳೆ ಮಧ್ಯಾಹ್ನ ಅಣ್ಣ ಬೆಂಗಳೂರು ಏರ್ಪೋರ್ಟ್ಗೆ ಬರ್ತಾರಂತೆ. ನಾನು ಪಿಕಪ್ ಮಾಡ್ಕೊಂಡು ಬರಬೇಕು. ಸರಿ, ಆಯಿತು, ಹಾಗೆ ಮಾಡಿ. ನಾನು ನಾಳೆ ಶಿಫಾಲಿ ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ಮನೆ ಕೀನ ಪಕ್ಕದ ಮನೇಲಿ ಕೊಟ್ಟಿರ್ತೀನಿ, ಕೇಳಿ ತಗೊಳ್ಳಿ. ಅದಕ್ಕೆ ನೀವೇನಕ್ಕೆ ಸ್ಕೂಲ್ಗೆ ಹೋಗ್ತಾ ಇದ್ದೀರಾ? ನಾಳೆ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ, ಶಿಫಾಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಳೆ. ಏನು ಮಾಡ್ತಾ ಇದ್ದಾಳೆ? ಫ್ಯಾಷನ್ ಶೋ ಮಾಡ್ತಾ ಇದ್ದಾಳೆ. ನಮ್ಮ ಮನೆತನಕ್ಕೆ ಒಳ್ಳೆ ಗೌರವ ಇದೆ, ಅವಳು ಫ್ಯಾಷನ್ ಶೋ ಮಾಡೋದ್ರಿಂದ ನಮ್ಮ ಮನೆತನಕ್ಕೆ ಮರ್ಯಾದೆ ಹೋಗುತ್ತೆ. ಸಮರ್ಥ್, ನೀವು ಅನ್ಕೊಂಡಂಗೆ ಏನೂ ಆಗಲ್ಲ, ಇದು ಬರೀ ಸ್ಕೂಲಲ್ಲಿ ನಡೆಯೋ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಷ್ಟೇ. ಅದಕ್ಕೆ ಪ್ಲೀಸ್, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಫ್ಯಾನ್ಸಿ ಡ್ರೆಸ್ಗೆ ಅಂತ ಕಿತ್ತೂರಾಣಿ ಜನ್ಮ, ಒನಿಕೆ ಓಬವ್ವ ಇದೆಲ್ಲ ಇದೆ, ಅದೆಲ್ಲ ಬಿಟ್ಟು ಈ ಫ್ಯಾಷನ್ ಶೋ ಮಾಡಬೇಕಾ? ಅವಳಿಗೆ ಮಾಡ್ಲಿಂಗ್ ಅಂದರೆ ಇಷ್ಟ, ಅದಕ್ಕೆ ಮಾಡ್ತಿದ್ದಾಳೆ. ಅದಕ್ಕೆ ನನ್ನ ಜೊತೆ ವಾದ ಮಾಡಬೇಡಿ. ನಾಳೆ ಶಿಫಾಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಹೋಗೋದು ನನಗಿಷ್ಟ ಇಲ್ಲ. ಒಂದು ವೇಳೆ ಅವಳು ಹೋದರೆ ನಾನು ಮನುಷ್ಯನಾಗಿರಲ್ಲ, ಅವಳು ಗ್ರಾಚಾರ ಬಿಡಿಸ್ತೀನಿ. ಅದಕ್ಕೆ ನಾನು ವಾಕಿಂಗ್ ಹೋಗಿ ಬರ್ತೀನಿ. ಶಿಫಾಲಿ, ಸಮರ್ಥ್ ಆ ಥರ ಮಾತಾಡಿದ್ರು ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಅವನ ಸ್ವಭಾವನೇ ಹಾಗೆ, ನೀನೇನು ಯೋಚನೆ ಮಾಡಬೇಡ, ನಾನು ಹೇಳಿ ಕನ್ವಿನ್ಸ್ ಮಾಡ್ತೀನಿ. ಅಮ್ಮ, ನಾನು ಮಿಸ್ ಇಂಡಿಯಾ ಆಗಬೇಕು ಅಂತ ತುಂಬ ಇಷ್ಟ, ಅದಕ್ಕೆ ನಾಳೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನಲ್ಲಿ ನಾನು ಮಾಡ್ಲಿಂಗ್ ಮಾಡ್ತಾ ಇರೋದು. ಆದರೆ ಚಿಕ್ಕಪ್ಪ ನನಗೆ ಕಾಂಪಿಟೇಷನ್ ಹೋಗಬೇಡ ಅಂತಿದ್ದಾರೆ. ನೀ ನಾಳೆ ಹೋಗು, ನಾನು ಸಮರ್ಥ್ಗೆ ಹೇಗೋ ಹೇಳಿ ಕನ್ವಿನ್ಸ್ ಮಾಡ್ತೀನಿ. ಥ್ಯಾಂಕ್ಸ್ ಅಮ್ಮ.
ಅಮ್ಮ ಚಿಕ್ಕಪ್ಪ ಎಲ್ಲಿ? ಚಿಕ್ಕಪ್ಪ ಸ್ನಾನಕ್ಕೆ ಹೋಗಿದಾರಮ್ಮ. ಅಮ್ಮ, ನಾನು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಹೋಗೋ ವಿಚಾರ ಚಿಕ್ಕಪ್ಪಂಗೆ ಗೊತ್ತಾದರೆ? ನೀನೇನು ಯೋಚನೆ ಮಾಡಬೇಡ, ನಾನು ಅವ್ರಿಗೆ ಕನ್ವಿನ್ಸ್ ಮಾಡ್ತೀನಿ. ಸ್ಕೂಲ್ ವ್ಯಾನ್ ಬರೋ ಟೈಮ್ ಆಯಿತು, ಬೇಗ ಟಿಫನ್ ಮಾಡು. ನಂಗೆ ಸಾಕಮ್ಮ. ಶಿಫಾಲಿ, ಗಾರ್ಜಿಯಸ್ ಆಗಿ ಕಾಣ್ತಾ ಇದೆಯಾ? ಥ್ಯಾಂಕ್ಸ್. ಅಮ್ಮ, ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ನೋಡೋಕ್ಕೆ ನೀನು ಬಾ. ನಾನು ಆಮೇಲೆ ಬರ್ತೀನಿ. ಆಲ್ ದಿ ಬೆಸ್ಟ್. ಸರಿ. ಹುಷಾರು, ಬಾಯ್. ಸರಿ, ಬಾಯ್ ಅಮ್ಮ. ಕಾಣಿಸ್ತಾ ಇಲ್ಲ. ಶಿಫಾಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಹೋಗಿದ್ದಾಳೆ. ಸಮರ್ಥ್, ಯಾಕಿಷ್ಟು ಆತುರವಾಗಿ ರೆಡಿ ಆಗ್ತಿದ್ದೀರಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾನು ಕೇಳಿದ್ದಕ್ಕೆ ಉತ್ತರ ಕೊಡಿ. ಶಿಫಾಲಿ ಕಾಂಪಿಟೇಷನ್ಗೆ ಹೋದ್ಲು ಅಂತ ಇವನಿಗೆ ಕೋಪ ಬಂದಿರ್ಬೋದಾ? ಕೋಪದಲ್ಲಿ ಅವಳಿಗೆ ಏನಾದ್ರು ಮಾಡಿಬಿಟ್ರೆ? ಅಚ್ಚೆ, ಸಮರ್ಥ ಆ ಥರ ಅಲ್ಲ. ಹಾಂ, ಕಾಂಪಿಟೇಷನ್ಗೆ ಟೈಮ್ ಆಗುತ್ತೆ, ನಾನು ಮೊದಲು ರೆಡಿ ಆಗಬೇಕು. ಹಲೋ, ಮೇಡಮ್ ಏನಾಯ್ತು? ಶಿಫಾಲಿ ಸ್ಕೂಲ್ ವ್ಯಾನ್ಗೆ ಕಾಯ್ತಾ ಇದ್ಲು. ಎಂತ ಕ್ರೂರಿಯಾಗಿರಬೇಕು, ಪಾಪ ಶಿಫಾಲಿ. ಮೇಡಮ್, ನಿಮ್ಮ ನೋವು ನನಗೆ ಅರ್ಥ ಆಗತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಸಮರ್ಥ ಹೀಗೆ ಮಾಡಬಾರ್ದಿತ್ತು. ಆಸಿಡ್ ಹಾಕಿದ್ದು ಸಮರ್ಥ ಅಲ್ಲ. ಶಿಫಾಲಿನ ಲವ್ ಮಾಡ್ತಿದ್ನಲ್ಲ ಆರ್ಯನ್, ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ. ಅವನಿಗೆ ಅವತ್ತೇ ಆಕ್ಸಿಡೆಂಟ್ ಆಯಿತು.